ಹಿಂದೆ ಕಾಣ್ತಿದೆ ಮರ ಇದು ಯೂಕ್ಯಾಲಿಪ್ಟಸ್ ಯೂಕ್ಯಾಲಿಪ್ಟಸ್ ಅಂತ ಹೇಳುವಂತ ಒಂದು ಮರ ಈ ಕಾಣ್ತಿರೋದು ಅಲ್ಲನ ಗ್ರೀನರಿ ಆಗಿ ಒಳ್ಳೆ ಲುಕ್ ಇದೆ ಅಲ್ಲಿ ಕಾಣ್ತಿದೆ ಆ ಟೌನ್ ಅದೇ ಊಟಿ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಗಾಯ್ಸ್ ನೋಡಿ ನಾವಿಗಿರೋದು ಎಲ್ಲಿ ಅಂತ ಗೊತ್ತಾ ಯಾವರು ಓ ಗಾಯ್ಸ್ ನೋಡಿ ನಾವಿಗಿರೋದು ಎಲ್ಲಿ ಅಂತ ಗೊತ್ತಾ ನಿನಗೆ ಗೊತ್ತಿಲ್ಲಲ್ಲ ನಾನು ಹೇಳಿ ಕೊಡ್ತೀನಿ ನಾವಿಗಿರೋದು ಸುಲ್ತಾನ್ ಬತ್ತೀರಿಂದ ಊಟಿಗೆ ಹೋಗೋ ಒಂದು ರೂಟ್ ಅಲ್ಲಿ ಈಗ ನಾವು ಒಳ್ಳೆ ಒಂದು ಸೆಟಪ್ ಆಗಿರೋ ಒಂದು ಬ್ಯಾಂಬೂ ಆ ಫಾರೆಸ್ಟ್ ಅಲ್ಲಿ ನಾವೀಗ ನಿಂತಿರೋದು ಹೋಗೋಕಿರೋ ಒಂದು ದಾರಿ ಇದೆಯಲ್ಲ ಅದು ಈ ಕಡೆ ಏನು 20-30 ಕಿಲೋಮೀಟರ್ 20-30 ಕಿಲೋಮೀಟರ್ ಎಲ್ಲಿಗೆ ಗಾರ್ಡ್ ಸೆಕ್ಷನ್ ಅಲ್ಲ ಅಲ್ಲ ಮತ್ತೆ ಫುಲ್ ಇಂತ ಕಾಡು ಅಯ್ಯೋ ನಿಜ ಆಯ್ತಾ ಈಗ ನಾವು ಹಳೆ ವಿಡಿಯೋದು ಔಟ್ರೋ ಹೇಳಿ ಈಗ ನಾವು ಮುಂದೆ ಹೋಗ್ತಾ ಇದೀವಿ ಈಗ ಈ ಕಡೆ ನೋಡಿದ್ರೆ ನಮಗೆ ಫುಲ್ ಈ ಒಂದು ಬ್ಯಾಂಬೂ ಫಾರೆಸ್ಟ್ ಎಷ್ಟೋ ಕಿಲೋಮೀಟರ್ 1 ಕಿಲೋಮೀಟರ್ ವರೆಗೆ ನಮ್ಮನ್ನ ನೋಡಬಹುದಲ್ಲ ಇಲ್ಲಿ ನಡೆದ ಸ್ಟೇಟ್ ಬಸ್ ಒಂದು ಲುಕ್ ನೋಡಿದ್ರೆ ಇದು ಊಟಿಗೆ ಹೋಗ್ತಿರೋ ಒಂದು ಬಸ್ ನೋಡಿದ್ರೆ ಅದೇ ಗೂಡಲೂರು ಗೂಡಲೂರು ಊಟಿ ಕಡೆ ಹೋಗ್ತಿರೋ ಒಂದು ಬಸ್ ಈಗ ಕಾಣ್ತಿರೋದು ಓಯ್ಯೋ ಹಳೆ ಬಸ್ ಗಾಯ್ಸ್ ನೋಡಿ ಹಾಗೆ ನಾವೀಗ ಆಗ್ಲೇ ಇದ್ದ ಜಾಗದಿಂದ ಮುಂದೆ ಹೋಗ್ತಾ ಇದೀವಿ ಮುಂದೆ ಇರೋ ಒಂದು ರೋಡ್ ಅಂತ ಅಂದ್ರೆ ಸ್ಟ್ರೈಟ್ ರೋಡ್ ಅಲ್ಲದು ಗಾಯ್ಸ್ ಒಳ್ಳೆ ಬ್ಯೂಟಿಫುಲ್ ರೋಡ್ ಫುಲ್ ನೋಡಿದ್ರ ಅಲ್ಲಿ ಮೇಲೆ ತೋರಿಸಿ ಬಿಸಿಲೆ ಬೀಳ್ತಿಲ್ಲ ಅಲ್ವಾ ಓ ಎಲ್ಲ ನೀಲಗಿರಿ ಕಾಡು ನೀಲಗಿರಿ ಫುಲ್ಲು ಕಾಡು ಏನಿದು ಕ್ಲೀನಿಂಗ್ ಹೌದಾ ಓ ಗಾಯ್ಸ್ ನೋಡಿ ಫಾರೆಸ್ಟ್ ಕ್ಲೀನಿಂಗ್ ಮಾಡ್ತಿದ್ದಾರೆ ನಾಡು ಕೇರಳ ಈ ಚೆಕ್ ಪೋಸ್ಟ್ ಅಲ್ಲನೋ ಬಾರ್ಡರ್ ಬಾರ್ಡರ್ ಅಲ್ಲಿ ನೋಡಿ ಓ ಎಲಿಫ್ಯಾಂಟ್ ಕ್ರಾಸಿಂಗ್ ಏರಿಯಾ ಅಂತ ಬರೆದಿದ್ದಾರೆ ಓ ಗಾಯ್ಸ್ ನೋಡಿ ಆಹಾ ಸೂಪರ್ ಓ ಗಾಯ್ಸ್ ನೋಡಿ ಊಟಿಗೆ 80 ಕೊಯಂಬತ್ತೂರು 161 ಕೊಯಂಬತ್ತೂರು ನಾವು ಹೋಗಿದ್ದಿಲ್ಲನೋ ಮೈಸೂರಿಗೆ ಇಲ್ಲಿಂದ 136 ಕಿಲೋಮೀಟರ್ ಇದೆ ಮೈಸೂರು ಪೋಸ್ಟ್ ನಮ್ಮ ಗಾಡಿ ಚೆಕ್ ಮಾಡ್ತಾರ ಅಂತ ಗಾಡಿ ಚೆಕ್ ಪೋಸ್ಟ್ಗೆ ತಗೊಂಡಿ ಚೆಕ್ ಏನು ಮಾಡಿಲ್ಲ ಬೇರೆ ಗಾಡಿಲಿ ಚೆಕ್ ಮಾಡ್ತಾರಪ್ಪ ನಮ್ಮ ಗಾಡಿ ಚೆಕ್ಕಿಂಗ್ ಇಲ್ಲ ಅದು ಬೇರೆ ವಿಷಯ ಇದೆ ನಮ್ಮ ಗಾಡಿ ಯಾವ ಯಾರು ಕೂಡ ಚೆಕ್ಕಿಂಗ್ ಮಾಡೋದಿಲ್ಲಪ್ಪ ನೋಡಿ ಫುಲ್ ಟಿ ಎಸ್ಟೇಟ್ ಒಳ್ಳೆ ಸ್ಟೆಪ್ ಸ್ಟೆಪ್ ರೀತಿಲಿ ಇದೆ ನೋಡಿದ್ರ ಒಳ್ಳೆ ಬ್ಯೂಟಿಫುಲ್ ಅಂತಂದ್ರೆ ಇಲ್ಲಿ ನೋಡಿದ್ರೆ ಕೆಳಗಡೆಯಿಂದ ಫುಲ್ ಆ ಮೇಲ್ಗಡೆವರೆಗೆ ಫುಲ್ ಈ ಒಂದು ಟಿ ಎಸ್ಟೇಟ್ ಫುಲ್ ಇದೆಲ್ಲನೋ ಓ ಗಾಯ್ಸ್ ಆ ಬೆಟ್ಟ ನೋಡಿದ್ರ ಅಲ್ಲಿ ಬೆಟ್ಟ ನೋಡಿದ್ರ ಅದು ಫುಲ್ ಈ ಒಂದು ಟಿ ಎಸ್ಟೇಟ್ ನಮಗೆ ನೋಡಬಹುದು ಇದು ಪಕ್ಕ ಒಂದು ತಮಿಳುನಾಡು ಒಂದು ಗ್ರಾಮ ಪ್ರದೇಶ ಅಲ್ಲಿ ನಾವೀಗ ತಮಿಳುನಾಡು ಎಂಟ್ರಿ ಆಗಿದೀವಿ ತಮಿಳುನಾಡು ಒಂದು ಬ್ಯೂಟಿ ಅಂತ ಅಂದ್ರೆ ಈ ಒಂದು ಟಿ ಎಸ್ಟೇಟ್ ಅಲ್ವನೋ ಈ ಒಂದು ಗೂಡಲೂರು ಅಂತ ಹೇಳಿದ ಅಂದ್ಮೇಲೆ ನಾವೀಗ ಈ ಒಂದು ಟಿ ಎಸ್ಟೇಟ್ ನ ತೋರಿಸಲೇಬೇಕು ಅಲ್ಲಿ ನೋಡಿದ್ರೆ ದೂರದಲ್ಲಿ ಒಂದು ಬೆಟ್ಟ ಈ ಕಾಣ್ತೀವಿ ನೋಡಿದ್ರ ಅಂಪು ಅದೊಂದು ಅದು ಕಲ್ಲದು ಕಲ್ಲು ತುಂಬಿರೋ ಓ ಗಾಯ್ಸ್ ನೋಡಿ ಹಾಗೆ ನಾವೀಗ ಒಳ್ಳೆ ತಮಿಳ್ನಾಡ್ದು ಒಂದು ಬ್ಯೂಟಿಫುಲ್ ರೋಡ್ಸ್ ಅಲ್ಲಿ ಹೋಗ್ತಾ ಇದೀವಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಫುಲ್ ಈ ಒಂದು ಟಿ ಎಸ್ಟೇಟ್ ನಮಗೆ ಕಾಣಬಹುದು ನೋಡ್ರ ತಡೆಗೋಡೆ ಮಾಡಿ ನೋಡು ತಡೆಗೋಡೆ ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಜಾಸ್ತಿ ಓ ಗಾಯ್ಸ್ ಟಿ ಎಸ್ಟೇಟ್ ನೋಡಿದ್ರ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಎಲ್ಲ ವೆಹಿಕಲ್ಸ್ ಹೋಗ್ತಿದ್ದಲ್ಲನೋ ಓ ಗಾಯ್ಸ್ ನೋಡಿ ಎಷ್ಟು ದೂರವರೆಗೆ ಅಲ್ವಾ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಮಾತ್ರ ನೋಡಿದ್ರ ಒಂದು ಗಾರ್ಡ್ ಸೆಕ್ಷನ್ ಇಳಿತಾ ಇದೀವಿ ನೋಡಿದ್ರ ಕರ್ನಾಟಕ ಅಲ್ಲ ತಮಿಳ್ನಾಡು ತಮಿಳ್ನಾಡು ಸ್ಟೇಟ್ ಬಸ್ ಇದು ಇದೇ ರೂಟ್ ತಾನೆ ಇದು ಯಾವುದೋ ಒಂದು ಗಾರ್ಡ್ ಸೆಕ್ಷನ್ ನಾವೀಗ ಇಳಿತಾ ಇದೀವಿ ಯಾವ್ದಂತ ನೋಡಿ ಹಾಗೆ ನಾವು ಹೋಗೋದಾರಿ ನಾವು ನಮ್ಮ ಗಾಡಿ ನಿಲ್ಸಿದ್ವಿ ಏನ್ ವಿಷಯ ಅಂತಂದ್ರೆ ಈ ಒಂದು ತಮಿಳ್ನಾಡಿನ ಒಂದು ಪಕ್ಕ ಗ್ರಾಮ ಪ್ರದೇಶ ನಾವೀಗ ನೋಡಿದೀವಿ ನೋಡಿದ್ರ ಇದು ಫುಲ್ ಟಿ ಎಸ್ಟೇಟ್ ಟಿ ಎಸ್ಟೇಟ್ ಒಳಗೆ ನಾವು ಅಲ್ಲಿ ನೋಡಿದ್ರೆ ದೂರದಲ್ಲಿ ಒಂದು ಗ್ರಾಮ ಪಕ್ಕ ಒಂದು ಗ್ರಾಮ ಪ್ರದೇಶ ನಾವು ನೋಡಬಹುದು ನೋಡಿದ್ರ ಇದು ಟೀ ಕೃಷಿ ಬಾಳೆ ಅದು ಅಲ್ಲಿ ಕಾಣ್ತಿರೋದು ಬಾಳೆ ಕೃಷಿ ಇದು ಮತ್ತೆ ಅಡಕೆ ಕೃಷಿ ಅಡಕೆ ಕೃಷಿ ಇದೆ ಮತ್ತೆ ದೂರ ದೂರದಲ್ಲಿ ಈ ಒಂದು ಸಿಲ್ವರ್ ಮರ ನಮಗೆ ನೋಡಬಹುದು ಅಲ್ವಾ ರಬ್ಬರ್ ಕೃಷಿ ಎಲ್ಲ ನಮ್ಗೆ ಕಾಣಬಹುದಿತ್ತು ಆದ್ರೆ ಇವಾಗ ನಮ್ಗೆ ಕಾಣ್ತಿರೋ ಕಂಪ್ಲೀಟ್ ಈ ಒಂದು ಟಿ ಎಸ್ಟೇಟ್ ಒಂದು ಕೃಷಿ ನಿಜವಾಗ್ಲೂ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಯ್ಸ್ ನೋಡಿದ್ರ ಈ ಒಂದು ಟಿ ಎಸ್ಟೇಟ್ ಈ ಕಡೆ ನಮ್ಮನ್ನ ಹಿಂಗೆ ನಾವು ನೋಡಿದ್ರೆ ಒಳ್ಳೆ ಒಂದು ಸೂಪರ್ ಆಗಿರೋ ಗ್ರಾಮ ಪ್ರದೇಶ ನಮಗೆ ನೋಡಬಹುದು ಅಲ್ಲನೋ ಓ ಗಾಯ್ಸ್ ನೋಡಿದ್ರ ತಮಿಳ್ನಾಡು KSRTC ಬಸ್ ಇದು ಆಗ್ಲೇ ಹೋದ ಬಸ್ ಇದು ಊಟಿ ಊಟಿ ಕ್ಯಾನ್ವಸ್ ಮಾಡು ಕ್ಯಾನ್ವಸ್ ಆ ಊಟಿ ಊಟಿ ಹಾಗೆ ನಾವೀಗ ಇವತ್ತು ಗೂಡಲೂರು ಅಂತ ಹೇಳುವಂತ ಒಂದು ಜಾಗ ಹೋಗ್ತಾ ಇದ್ವಿ ಇದು ಒಂದು ತಮಿಳ್ನಾಡು ಒಂದು ಗ್ರಾಮ ಅಲ್ಲನೋ ತಮಿಳ್ನಾಡು ಗ್ರಾಮ ಅಲ್ಲ ದಾಟ್ಕೊಂಡು ಈಗ ನಾವು ಗೂಡಲೂರು ಅಂತ ಹೇಳುವಂತ ಒಂದು ಜಾಗ ಹೋಗ್ತಾ ಇದ್ದೀವಿ ಓ
ग्राम प्रदेश ग्रासलैंड ग्रासलैंड हसु मेसको बस बरता हसु मेसके हसुगे जस्ट मिस ओ गाइस नोड़ी आगे नावी पड़ांतोर अंत टाउन बंद नावी तल्पिदीवी चिकन तेगल ओ गाइस चिकन चिक 100 रुपीस ओ गाइस नूर अंड चिकन चिक और 100 रुपीस एवलो के जी 200 अंत 100 रुपीस हाकल ओके इतना कोली मरद ರೂಪಾಯಿಗೆ ಚಿಕನ್ ತಗೊಂಡು ನೆಕ್ಸ್ಟ್ ಏನು ಪರೋಟ ಅಲ್ಲ ಪರೋಟ ಅವನ ಚಾಪಲ್ ತಗೋಬೇಕು ಮತ್ತೆ ಟೊಮೆಟೊ ಈರುಳ್ಳಿ ತಗೋಬೇಕಲ್ಲ ಓ ಗಾಯ್ಸ್ ನೋಡಿ ಹಾಗೆ ನಾವೀಗ ಗಾರ್ಡ್ ಸೆಕ್ಷನ್ ಅಂದ್ರೆ ಒಂದು ಚಿಕ್ಕ ಗಾರ್ಡ್ ಸೆಕ್ಷನ್ ಅಲ್ಲ ಓ ಗಾಯ್ಸ್ ಅದೆಲ್ಲ ಕ್ರಾಸ್ ಮಾಡ್ಕೊಂಡು ನಾವೀಗ ಗೂಡಲೂರ್ ಅಂತ ಹೇಳುವಂತ ಒಂದು ಜಾಗಕ್ಕೆ ತಲುಪಿದೀವಿ ಬಿಸ್ಲು ಅಂದ್ರೆ ಬಿಸ್ಲು ಅಂತ ಅಂದ್ರೆ ಒಳ್ಳೆ ಹೀಟರ್ ಹಾಕ್ದಂಗಿದೆ ಒಂದು ನಾನ್ ಬೇರೆ ಇದಾಕಿನಿ ಬ್ಲಾಕ್ ಶರ್ಟ್ ಹಾಕಿದೀನಿ ಕಪ್ಪು ಕಲರ್ ಶರ್ಟ್ ಅಲ್ವಾ ಅಲ್ಲಿ ಬೆಟ್ಟ ನೋಡು ದೊಡ್ಡ ಟೌನ್ ಇದು ದೊಡ್ಡ ಟೌನ್ ಟೂ ವೇ ರೋಡ್ ಅಲ್ಲಿ ಇದೆ ಅಲ್ಲನೋ ಮಾಯಾ ಮೈಸೂರು ತರ ಇದೆ ಅಲ್ವಾ ಮೈಸೂರು ತರ ಏನಿಲ್ಲ ಆದ್ರೂ ಪರವಾಗಿಲ್ಲ ಸ್ವಲ್ಪ ಹುಣಸೂರು ಹುಣಸೂರು ತರ ಇದೆ ಓ ಗಾಯ್ಸ್ ಒಳ್ಳೆ ಬ್ಲಾಕ್ ಅಂತಂದ್ರೆ ಗೂಡಲೂರಲ್ಲಿ ಒಳ್ಳೆ ಬ್ಲಾಕ್ ನೋಡ್ರ ಸಿಗ್ನಲ್ ಹಾಕಿದ್ದಾರೆ ಅದಕ್ಕೆ ಬ್ಲಾಕ್ 49 ಕಿಲೋಮೀಟರ್ ಇದೆ 49 ಕಿಲೋಮೀಟರ್ಸ್ ನಾವು ಈಗ ಟ್ರಾವೆಲ್ ಮಾಡಿದೆ ನಾವು ಕಾಣೋದು ಉಠಿ ಉತ್ತಗಮಂಡಲಂ ಉತ್ತಗಮಂಡಲಂ ಬೇರೆ ಹೋಗೆ ಎಲ್ಲ ನೀಲಗಿರಿ ಮರಗಳು ಸಾಲಾಗಿ ವೈಟ್ ಆಗಿ ಕಾಣ್ತಿದೆ ನಾನು ಇದು ಕತ್ತಲೆಯಲ್ಲಿ ವೈಟ್ ಆಗಿ ಕಾಣ್ತದ ಕತ್ತಲೆಯಲ್ಲಿ ವೈಟ್ ಆಗಿ ಕಾಣ್ತದ ಇದು ಅಲ್ವಾ ಏನು ಬೆಟ್ಟ ಇದು ಓ ಗಾಡಿ ಸಕ್ಷನ್ ಸ್ಟಾರ್ಟ್ ನೌ ಗಾಡಿ ಬೇರೆ ಒಳ್ಳೆ ವೈಟ್ ಇದೆ ಒಳ್ಳೆ ಅಂದ್ರೆ ಒಳ್ಳೆ ವೈಟ್ ಇದೆ ಗಾಡಿ ಮಾತ್ರದ ಬರಿ ಪಾರ್ಟಿ ಅಲ್ಲಿ ಅಲ್ವಾ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ನನಗ ಇದು ಫಾರೆಸ್ಟ್ ಅಲ್ಲ ಇದು ಫಾರೆಸ್ಟ್ ಅಲ್ಲಿ ನಾವು ನಿಲ್ಸಂಗಿಲ್ಲ ಕುಕ್ ಮಾಡೋ ಡಿಫೆಂಡರ್ ಕುಕಿಂಗ್ ಎಲ್ಲ ಮಾಡಂಗಿಲ್ಲ ಅದಕ್ಕೆ ನಾವು ಈಗ ಅಲ್ಲಿ ನೋಡು ಬಂಡೆಗಲ್ ನೋಡಿದ್ರ ಬಂಡೆಗಲ್ ಬೆಟ್ಟ ಅದು ನೋಡಿ ಹಾಗೆ ನಾವೀಗ ಗೂಡಲೂರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ 10-15 ಕಿಲೋಮೀಟರ್ ಬಂದಿದ್ದೀವಿ ಈಗ ನಾವು ನಮ್ಮ ಗಾಡಿನ ಓಡಿಸ್ಕೊಂಡು ಈ ಹಿಂದೆ ಕಾಣ್ತಿದೆ ಮರ ಇದು ಯುಕ್ಯಾಲಿಪ್ಟಸ್ ಅಂತ ಹೇಳುವಂತ ಒಂದು ಮರ ಈ ಕಾಣ್ತಿರೋದು ಅಲ್ಲನಾ ತಮಿಳ್ನಾಡು ಗವರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಟ್ಟಿದು ಅಲ್ವಾ ಓ ಗೈಸ್ ತಮಿಳ್ನಾಡು ಗವರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ವಾ ಇದು ನೀವು ನೋಡಿದ್ರೆ ನೀವು ತಿಳ್ಕೊಬಹುದು ಇದು ನೀಲಗಿರಿ ಮರ ಅಂತ ನೀಲಗಿರಿ ಮರ ಅಲ್ಲ ಇದು ನಮಗೆ ಇದರದು ಒಂದು ಎಲೆ ನೋಡಿದ್ರೆ ಡಿಫರೆಂಟ್ ಆಗಿರ್ತದೆ ಆವಾಗ ನಮಗೆ ಗೊತ್ತಾಗುತ್ತೆ ಈ ಒಂದು ಯುಕ್ಲಿಪ್ಟಸ್ ಮರನು ನೀಲಗಿರಿ ಮರದಲ್ಲಿ ಇರೋ ಒಂದು ವ್ಯತ್ಯಾಸ ಅಲ್ವಾ ಓ ಗೈಸ್ ನೋಡಿ ನಮಗೆ ಊಟಿ ಹೋಗೋ ಒಂದು ದಾರಿ ಕಾಣ್ತಿರೋದು ಎಲ್ಲರೂ ಅಲ್ಲಿ ನಿಲ್ಸಿ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಡೋರ್ ಅಲ್ಲಿ ಇದೆ ಓ ಗೈಸ್ ನೋಡಿದ್ರ ಇದು ಒಳ್ಳೆ ಸೆಟಪ್ ಆಗಿರೋ ಒಂದು ಮರ ಅಲ್ವಾ ಒಳ್ಳೆ ಪ್ಲೈನ್ ಆಗಿದೆ ಸ್ಟ್ರೈಟ್ ಆಗಿದೆ ಊಟಿಗೆ ಹೋಗೋ ಒಂದು ದಾರಿ ಇದೇ ರೀತಿಯಲ್ಲಿ ಆಗಿರ್ತದೆ ಈ ಒಂದು ಯಾವ್ದಿದು ಯುಕ್ಯಾಲಿಪ್ಟಸ್ ಮರದ ಒಂದು ಪಕ್ಕ ಒಂದು ಕಲರ್ ನೋಡಿದ್ರ ಎಲ್ಲೂ ಇದು ಒಂದು ಡಬಲ್ ಕಲರ್ ಅಲ್ಲ ಊಟಿಗೆ ಹೋಗ್ತಾ ಇದೀವಿ ನಮ್ಮ ಗಾಡಿಗೆ ಏನೋ ಮಿಸ್ಸಿಂಗ್ ಇದೆ ಅಲ್ಲ ಓ ಗೈಸ್ ನೋಡಿ ನಮ್ಮ ಡೋರಕ್ಕೆ ಏನೋ ಒಂದು ಮಿಸ್ಸಿಂಗ್ ಇದೆ ಪೆಟ್ರೋಲ್ದು ಏನೋ ಒಂದು ಇಶ್ಯೂ ಅನ್ಸುತ್ತೆ ನನಗೆ ಇಲ್ಲಿ ನೋಡಿದ್ರ ಎಲ್ಲ ಫುಲ್ ಯುಕ್ಯಾಲಿಪ್ಟಸ್ ಮರ ಈ ಕಾಣ್ತಿರೋದು ನೋಡಿದ್ರ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಹೋಗೋ ದಾರಿಲೂ ಅಷ್ಟೇ ನಮಗೆ ಒಳ್ಳೆ ಇದೇನು ಮರ ಬಿದ್ದೋಗ್ಬಿಟ್ಟಿದೆ ಹೌದಾ ಓ ಗೈಸ್ ನೋಡಿದ್ರೆ ಒಳ್ಳೆ ಬ್ಯೂಟಿಫುಲ್ ರೋಡ್ ಅಂತಂದ್ರೆ ಗೈಸ್ ಎಲ್ಲರೂ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಫೋಟೋ ಎಲ್ಲ ತೆಗಿತಾರೆ ಯಾಕೆ ಅಂತಂದ್ರೆ ಈ ಒಂದು ಮರದೊಂದು ಲುಕ್ಗೆ ಈ ಒಂದು ಮರದ ಲುಕ್ ಎಲ್ಲಿ ಇದೆ ಇವತ್ತನ್ನ ಎಲ್ಲಿ ಎಲ್ಲಿ ನೋಡಿ ಒಳ್ಳೆ ಬ್ಯೂಟಿಫುಲ್ ಅಂತಂದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಫುಲ್ ಯುಕ್ಯಾಲಿಪ್ಟಸ್ ಮರ ಬೇರೆ ಯಾವುದೇ ಮರ ನಮಗೆ ಕಾಣ ಸಿಗೋದಿಲ್ಲ ಆ ಯುಕ್ಯಾಲಿಪ್ಟಸ್ ಮರದ ಕೆಳಗಡೆ ಈ ಒಂದು ಕಾಡು ನೋಡಿದ್ರ ಈ ಒಂದು ಕಾಡು ಇದೇ ಕಾಡು ಇರೋದು ಫುಲ್ ನೀ ನೋಡ್ಬೇಕ್ರೆ ಎಲ್ಲಿ ಆ ಕಡೆ ನೋಡು ಫುಲ್ ಅದೇ ಗಿಡಗಳಲ್ಲ ಒಳ್ಳೆ ಫ್ರೇಮ್ ಇದೆ ಒಳ್ಳೆ ಫ್ರೇಮ್ ಇದೆ ಓ ಗೈಸ್ ನೋಡಿದ್ರ ಏನ್ ಹೇಳಿ ಈ ಒಂದು ಗೋಪುರದು ಒಂದು ವೈಡ್ನೆಸ್ ಅದಕ್ಕೆ ಒಳ್ಳೆ ಕರೆಕ್ಟ್ ಆಗಿ ಕಾಣ್ತಿದ್ ನೋಡಿದ್ರ ಅಲ್ವಾ ಓ ಗೈಸ್ ನೋಡಿ ಹಾಗೆ ನಾವೀಗ ಯುಕ್ಲಿಪ್ಟಸ್ ಮರದು ಫುಲ್ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನಾವೀಗ ಹೋಗ್ತಾ ಇದೀವಿ ಊಟಿಗೆ
ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಬೈ ಬೈ ಅಂತ ಹೇಳಕ್ಕೆ ಒಂಥರ ಬೇಜಾರಾಗುತ್ತೆ ಅಲ್ಲನೋ ಅಲ್ವಾ. ಅಂತಂದ್ರೆ ಈಗ ಎಲ್ಲರೂ ಊಟಿ ಊಟಿ ಅಂತ ಕರೀತಾರೆ, ಮುಂಚೆ ಊಟಿಗೆ ಉದಗ ಮಂಡಲಂ ಅಂತ ಕರಿತಾ ಇದ್ರು, ಆದ್ರೆ ಇವಾಗ ಉದಗ ಮಂಡಲಂ ಹೆಸರನ್ನ ಸ್ಟೈಲ್ ಸ್ಟೈಲ್ ಅಲ್ವಾ ಸ್ವಲ್ಪ ಉದಗ ಮಂಡಲಂ ಹೆಸರು ಚೇಂಜ್ ಮಾಡಿ ಸ್ವಲ್ಪ ಸ್ಟೈಲ್ ಆಗಿ ಊಟಿ ಅಂತ ಇಟ್ಟಿದ್ದಾರೆ. ಓ ಗೈಸ್ ನೋಡಿ ಇತ್ತ ಜಾಗ ಅಲ್ಲ, ಒಂದ್ಸತಿ ಅದ್ರ ಲೈಫ್ ಅಲ್ಲಿ ನೋಡ್ಬೇಕು ಅಲ್ವೇನೋ ಗೈಸ್ ನೋಡಿ. ಹಾ ನೀಡಲ್ ರಾಕ್, ನೀಡಲ್ ರಾಕ್ ವ್ಯೂ ಪಾಯಿಂಟ್ ಇದೆಯಲ್ಲ ಅದು ಅಲ್ಲಿ ಜಾಗ ಅದು ಕಾಣ್ತಿರೋದು. ನಮಗೆ ಅಲ್ಲಿ ಹೋಗೋದು ಬೇಡ ಅಲ್ಲ, ಸುಮ್ಮನೆ ಇಲ್ಲಿಂದಲೇ ಎಲ್ಲ ಕಾಣ್ತದೆ, ಯಾಕೆಂದ್ರೆ ಇಲ್ಲಿಂದಲೇ ಎಲ್ಲ ಕಾಣ್ತದೆ ನೋಡಿ. ಹಾಗೆ ಈಗ ಒಳ್ಳೆ ನೀಟ್ ಆಗಿರೋ ಟಿ ಎಸ್ ಇಟ್ ನೋಡಿದ್ರ, ಇದು ಪಕ್ಕ ಮೈಂಟೆನೆಂಟ್ ಅಲ್ಲನೋ, ಒಳ್ಳೆ ಪಕ್ಕ ಮೈಂಟೈನ್ ಮಾಡಿದ್ದಾರೆ ಈ ಒಂದು ಟಿ ಎಸ್ ಇಟ್ ನೋಡಿದ್ರ. ಒಳ್ಳೆ ಗ್ರೀನರಿ ಆಗಿ ಒಳ್ಳೆ ಲುಕ್ ಇದೆ. ಒಳ್ಳೆ ಸೆಟಪ್ ಆಗ ಒಳ್ಳೆ ಲುಕ್ ಇದೆ. ಓ ಗೈಸ್ ನೋಡಿ, ಹಾಗೆ ನಾವೀಗ ಟ್ರಿಪ್ನ ಸ್ವಲ್ಪ ಸ್ಟಾಪ್ ಮಾಡಿದೀವಿ ಅಲ್ವಾ. ಓ ಗೈಸ್ ಯಾಕೆ ಅಂತಂದ್ರೆ ಕಂಟೆ ಕರೆಕ್ಟ್ ಆಗಿ ಎಷ್ಟು ಗೊತ್ತಾ, ಕರೆಕ್ಟ್ 3:20 ಆಗಿದೆ. ನಾವು ಇನ್ನೂ ಊಟ ಮಾಡಿದೀವಿ ಮತ್ತೆ ಪರೋಟ ಮಾಡಿ ತಿನ್ನುವ ಅಂತ ಪ್ಲಾನ್ ಮಾಡಿದೀವಿ ಅಲ್ಲ. ಓ ಗೈಸ್ ಈಗ ನಾವು ಚಿಕನ್ ಕರಿ ಮಾಡಬೇಕು, ಆಮೇಲೆ ಪರೋಟ ಮಾಡಬೇಕು. ಹೊಟ್ಟೆ ಎಷ್ಟು ಕಣ್ಣೆಲ್ಲ ಕಾಣ್ತಾನೆ ಇಲ್ಲ. ಇವನೀಗ ಟೊಮೆಟೊ ಕಟ್ ಮಾಡ್ತಿದ್ದಾನೆ, ಟೊಮೆಟೊ ಕಟ್ ಮಾಡೋಕೋ ಗೊತ್ತಿಲ್ಲ ವಚನಿಗೆ. ಓ ಗೈಸ್ ನೋಡಿ, ಈಗ ನಾವು ಗ್ಯಾಸ್ ಅಲ್ಲಿ ಪಾತ್ರೆಲಿ ಇಟ್ಟಿದೀವಿ. ಟೊಮೆಟೊ ಈರುಳ್ಳಿ ಮಿಕ್ಸ್ ಮಾಡಿ ಹಾಕಿ ಹೀಗೆ ಅಲ್ವಾ. ಗೈಸ್ ನೋಡಿ, ನಾವು ಯಾವಾಗಲೂ ಮಾಡುವಾಗೆ ಟೊಮೆಟೊ ಈರುಳ್ಳಿ ಹಾಕ್ಕೊಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಕೊಡಬೇಕು. ಓ ಗೈಸ್ ಚಿಕನ್ ಮಸಾಲ. ಓ ಇದೇನು ಇದು ಜಾಸ್ತಿ ಬೇಡ. ಓ ಗೈಸ್ ಅರಿಶಿನ ಪುಡಿ. ರೋಡ್ ಸೈಡ್ ಎಲ್ಲ ವೆಹಿಕಲ್ ಬಸ್ ಎಲ್ಲ ನಮ್ಮನೇ ನೋಡ್ತಿದ್ದಾರೆ. ಅಲ್ಲ ಓ ಗೈಸ್ ನೋಡಿದಾಗ ನಾವು ಚಿಕನ್ ಎಲ್ಲ ಮಸಾಲ ಹಾಕಿ ರೆಡಿ ಆಗಿದೆ. ಕೆಂಪಾಗಿದನು, ಕೆಂಪಾಗಿದೆ ಅಲ್ಲ. ಓ ಗೈಸ್ ನೋಡಿ, ಈಗ ಆನಿಯನ್ ಟೊಮೆಟೊ ಎಲ್ಲ ರೆಡಿ ಆಗಿದೆ, ನಾವು ಚಿಕನ್ ಹಾಕೊಡುವ ಈಗ. ಓಕೆ ಸ್ವಲ್ಪ ನೀರು. ಓ ಗೈಸ್ ಯಾವುದೋ ಜಾಗದಿಂದ ಬಂದು ಯಾವುದೋ ಜಾಗದಲ್ಲಿ ಪಾರ್ಕ್ ಮಾಡಿ ನಾವು ಕುಕ್ಕಿಂಗ್ ಮಾಡೋದಂತ ಅಂದ್ರೆ ಅದು ಚಿಕ್ಕ ವಿಷಯನ ದೊಡ್ಡ ವಿಷಯ? ಅದು ನಾವು ಇಷ್ಟು ಚಿಕ್ಕ ನಮ್ಮ ಡೋರ್ ಅನ್ನು ತಗೊಬಂದು ಗ್ಯಾಸ್ ಸಮೇತ ಈ ಒಂದು ಪಾತ್ರೆ ಪ್ಯಾನ್ ಏನೆಲ್ಲ ತಗೊಬಂದಿವಲ್ಲ, ನಾವಿಬ್ರು ಸೇರಿ ಬಂದ್ವಿ ಅಲ್ವಾ. ಇಷ್ಟೊಂದು ದೂರ ಎಷ್ಟು, 160 ಕಿಲೋಮೀಟರ್ ನಾವು ಬಂದಿದ್ದೀವಿ ಈಗ ಒಂದು ದಿನಕ್ಕೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ ಗಾಡಿ ಇವಾಗ ನಿಲ್ಸಿದ್ದು ಅಲ್ಲ. ಓ ಗೈಸ್ ಒಳ್ಳೆ ಹೀಟ್ ಆಗಿದೆ ಮತ್ತೆ ನಮ್ಮ ಚಿಕನ್ ಕರಿ ಹಾಗೆ ರೆಡಿ ಆಗ್ತಾ ಬರ್ತಿದೆ ನೋಡ್ರ. ಹೈ ಫ್ಲೇಮ್ ಅಲ್ಲಿ ಹಾಕಿದ್ಯಲ್ಲ ನಾವು ಚಿಕನ್ ಕರಿ. ಓ ಗೈಸ್ ಚಿಕನ್ ಕರಿ ಎಲ್ಲ ರೆಡಿ ಆಯಿತು, ಅಲ್ಲಿ ಇಟ್ಟಿದ್ದೀವಿ. ಈಗ ಈ ಒಂದು ಪರೋಟ ಸ್ವಲ್ಪ ರೆಡಿ ಮಾಡುವಲ್ಲ ರೆಡಿಮೇಡ್ ನೋಡಿ. ಹಾಗೆ ನಮ್ಮ ಕುಕ್ಕಿಂಗ್ ಎಲ್ಲ ರೆಡಿ ಆಗಿದೆ, ಚಿಕನ್ ಕರಿ ಪರೋಟ ನೋಡಿ. ಈಗ ನನ್ನ ಪ್ಲೇಟ್ಗೆ ಹಾಕ್ತಾನೆ ವಚನ, ಹಾಕು ಬೇಗ ಬೇಗ ಹಾಕು, ಅರ್ಜೆಂಟ್ ಮಾಡ್ಬೇಡ ಅರ್ಜಿ. ಹೊಟ್ಟೆ ಹಸ್ತು ನನ್ನ ಕಣ್ಣು ಕಾಣ್ತಿಲ್ಲ ಇಲ್ಲಿ, ಚಳಿನ ಎಲ್ಲ ಚಳಿ ಇದೆಯಲ್ಲ. ಟೈಮು ಒಂದು 4:30 ಆಗಿದೆ. ಪರೋಟ ಚಿಕನ್ ಇದೆಯಾ? ಚಿಕನ್ಗೆ ಚಿಕನ್ ಮಸಾಲ ಹಾಕ್ತಿತ್ತಲ್ಲ ಬೇರೆ ತರ ಮಸಾಲ ಹಾಕ್ತಿದ್ವಿ, ಇದೊಂದ್ಸಲ ಡಿಫ್ರೆಂಟ್ ಆಗಿದೆ. ಓ ಗೈಸ್ ಫೈನಲಿ ನಮ್ಮ ಊಟ ಎಲ್ಲ ಮುಗೀತು, ಈಗ ನಾವು ಊಟಿಗೆ ಹೋಗ್ತಾ ಇದೀವಿ. ಚಿಕಮ್ಮಿ ಒಂದು 32 ಕಿಲೋಮೀಟರ್ ಇದೆಯಲ್ಲ. ಓ ಗೈಸ್ ನೋಡಿ, ನಮ್ಮ ಮತ್ತೆ ನಮ್ಮ ಡೋರಿಗೆಲ್ಲ ಪ್ಯಾಕ್ ಮಾಡಿದೀವಿ ಗ್ಯಾಸ್ ನೋಡಿ. ಹಾಗೆ ನಾವೀಗ ಊಟಿ ಹೋಗೋ ಒಂದು ದಾರಿಲಿ ಇದ್ದೀವಿ, ಇದು ಸುಮಾರು ಸತಿ ಆಯ್ತು ಹೇಳೋದು. ಆದ್ರೆ ಇವಾಗ ನೀವು ನೋಡ್ತಿರೋದು ಒಂದು ಡಿಫ್ರೆಂಟ್ ಆಗಿರೋ ಒಂದು ವಿಜುವಲ್, ಇದು ಫುಲ್ ವೆಜಿಟೇಷನ್ ಮಾಡ್ತಿದ್ದಾರೆ ಇಲ್ಲಿ. ಯಾವ್ದು ಇದು, ಯಾವ್ದು ಕೃಷಿ ಅದು? ಓ ಗೈಸ್ ಇದು ಕಾಣ್ತಿರೋ ಫುಲ್ ಕ್ಯಾರೆಟ್ ಕೃಷಿ ಕಾಣ್ತಿರೋದು ಮತ್ತೆ. ಓ ಗೈಸ್ ಕೃಷಿ ನೋಡಿದ್ರ ಫುಲ್ ಸ್ಟೆಪ್ 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 ರೀತಿಯಲ್ಲಿ ಮಾಡಿದ್ದಾರೆ ನೋಡಿದ್ರ. ಅಲ್ಲಿ ನೋಡಿದ್ರ ಅದು ಕ್ಯಾಬೇಜ್ ಕೃಷಿ, ಅಲ್ಲಿ ದೂರದ ಕಾಣ್ತಿರೋದು ನೋಡಿದ್ರ. ಇದು ಫುಲ್ ಕ್ಯಾರೆಟ್ ಕೃಷಿ ಕಾಣ್ತಿರೋದು ನೋಡಿದ್ರ. ಅಲ್ಲಿ ಜನರೆಲ್ಲ ಕೆಲಸ ಮಾಡ್ತಿದ್ದಾರೆ. ಪೈನ್ ಫಾರೆಸ್ಟ್ ಒಳ್ಳೆ ಲುಕ್ ಅಂತಂದ್ರೆ ನೋಡಿದ್ರ, ಅದು ಮೇಲ್ಗಡೆ ಕಾಣ್ತಿರೋದು ಅವನ್ ಪೈನ್ ಫಾರೆಸ್ಟ್ ಅಂತ ನೋಡಿದ್ರ. ಆ ಮರಗಳೆಲ್ಲ ಅದೆಲ್ಲ ಪೈನ್ ಫಾರೆಸ್ಟ್ ಅದು. ಓ ಗೈಸ್ ನೋಡಿದ್ರ ಇದು ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ ಎಲ್ಲಿ ಮುಂದೆ ಕಾಣ್ತಿರೋ. ಹಾ ಫುಲ್ಲ ಪೈನ್ ಫಾರೆಸ್ಟ್ ನೋಡಿದ್ರ, ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಓ ಗೈಸ್ ನೋಡಿದ್ರ ಇದೆ ಪೈನ್ ಫಾರೆಸ್ಟ್ ಕಾಣ್ತಿರೋದು ನೋಡಿದ್ರ. ಅಲ್ಲಿ ನೋಡಿದ್ರ ಅಲ್ಲಿ ಅದು ಒಂದು ಕೊಳ ಇದೆ, ಆ ಕೊಳದಿಂದ ಈ ಒಂದು ಕ್ಯಾರೆಟ್ ಕೃಷಿಗೆ ಇರಿಗೇಷನ್ ಮಾಡ್ತಾರೆ ಅಲ್ಲನೋ. ಅಲ್ಲಿ ನೋಡಿದ್ರೆ ದೂರದಲ್ಲಿ ನೋಡಿದ್ರೆ ನಮಗೆ ಇರಿಗೇಷನ್ ಎಲ್ಲ ಮಾಡ್ತಿದ್ದಾರೆ, ಒಳ್ಳೆ ಬ್ಯೂಟಿಫುಲ್ ಆಗಿ ನೋಡಿದ್ರ. ಇದೆಲ್ಲ ಫುಲ್ ಕಂಪ್ಲೀಟ್ ಕ್ಯಾರೆಟ್ ಕೃಷಿ. ಮೂನಾರ್ದು ಗ್ಯಾಪ್ ರೋಡ್ ತರ ಇದನ್ನ ಇದು ಇದೆ. ಈ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಬಿಟ್ರೆ ಅದ್ರ ನೀಟಾಗಿ ಒಳ್ಳೆ ಕೋಲ್ಡ್ ಅಂತಂದ್ರೆ ಒಳ್ಳೆ ಕೋಲ್ಡ್. ಊಟಿಗೆ ಬರೋ ಸ್ವೆಟರ್ ಎಲ್ಲ ಕ್ಯಾರಿ ಮಾಡ್ಕೊಂಡ್ ಬನ್ನಿಯಪ್ಪ. ಇಲ್ಲ ನೋಡ್ಬೋದು ನೋಡು.
ಓ ಗಾಯ್ಸ್ ಟಿ ಎಸ್ಟೇಟ್ ದ ಲುಕ್ ನೋಡಿದ್ರ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅದು ಒಳ್ಳೆ ಬ್ಯೂಟಿಫುಲ್ ಮೇಲ್ಗಡೆ ಸೂರ್ಯ ನೋಡು ಮೇಲ್ಗಡೆ ಒಳ್ಳೆ ಗ್ರೀನರಿ ಆಗಿದೆ ಹಿಂಗ್ ಕಾಣ್ತಿದೆ ನೋ ಸೂಪರ್ ಆಗಿ ಕಾಣ್ತಿದೆ ಅಲ್ವಾ ಒಳ್ಳೆ ಗ್ರೀನರಿ ಸೆಟಪ್ ಆಗಿದೆ ನಮಗೆ ಮುಂದೆ ನೋಡಲಿ ಫುಲ್ ಸ್ಟೆಪ್ ಸ್ಟೆಪ್ ಅಲ್ಲಿ ರೀತಿಯಲ್ಲಿ ಸನ್ಸೆಟ್ ಆಗ್ತಿದೆ ಅಲ್ಲಿ ಕಾಣ್ತಿದೆ ಸುಂದರವಾಗಿದೆ ಅಲ್ವಾ ನೋಡಿ ಹಾಗೆ ನಮಗೆ ಊಟಕ್ಕೆ ಬಂದು ನಮ್ಮ ಕೊಡಗಿನ ಮಡಿಕೇರಿಯಿಂದ ಬಂದು ಬಂದಿರೋ ಒಂದು ಬಸ್ಸಿ ಕಾಣ್ತಿರೋದು ಇದೆ ಪೈನ್ ಫಾರೆಸ್ಟ್ ಈ ರೈಟ್ ಸೈಡ್ ಕಾಣ್ತಿರೋದು ಫುಲ್ ಪೈನ್ ಫಾರೆಸ್ಟ್ ಅಲ್ಲನು ಒಳ್ಳೆ ಲುಕ್ ಅಂತಂದ್ರೆ ಓ ಗಾಯ್ಸ್ ನೋಡಿ ಎಲ್ಲರೂ ಊಟಿ ಊಟಿ ಅಂತ ಹೇಳ್ತಾರೆ ಅಲ್ಲಿ ಕಾಣ್ತಿದೆ ಆ ಟೌನ್ ಅದೇ ಊಟಿ ಅಲ್ಲ ಕಾಶ್ಮೀರ ತರ ಇದೆ ನಾವು ಊಟಿಗೆ ಬರೀ 250 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಂತರ ಅದೇ ಊಟಿ ಕಾಣ್ತಿರೋದು ನಾವು ಆ ಜಾಗದಲ್ಲಿ ರೂಮ್ ಹುಡುಕಬೇಕು ರೂಮ್ ಸಿಗುತ್ತಾನೋ ಹಾ ಗೊತ್ತಿರನೋ ಅಷ್ಟೇ ಸಣ್ಣದ ಊಟಿ ಒಳ್ಳೆ ಕಾಶ್ಮೀರ ತರ ಇದೆನಾ ಓ ಗಾಯ್ಸ್ ನೋಡಿ ಹಾಗೆ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ ಅಂತ ನಮ್ಮ ಡ್ರೀಮ್ ರೈಡ್ ಆದ ಊಟಿಗೆ ನಾವು ಈಗ ಬಂದು ತಲುಪಿದೀವಿ ಈ ಕಾಂತಿ ಯಾವ ಕಡೆ ಹೋಗೋದು